गुड आफ्टरनून ऑल। लास्ट क्लास वी हैव स्टडीड द बेसिक असिम्प्टोटिक नोटेशंस एंड बेसिक एफिशिएंसी क्लासेस। टुडे आई एम गोइंग टू एक्सप्लेन द टाइम एफिशिएंसी, टू फाइंड द एनालिसिस, टाइम एफिशिएंसी एनालिसिस ऑफ रिकर्सिव अल्गोरिथम्स एंड नॉन रिकर्सिव अल्गोरिथम्स। mathematical analysis for non recursive algorithms and recursive algorithms. For non recursive algorithms we consider the input size and how many times the function is executed, the basic operation. There are one example, that is to find the value of largest element in a list of numbers. In mathematical analysis of non-recursive algorithms. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಬೇಸಿಕ್ ಆಪ್ರೇಷನನ್ನು ಕನ್ಸಿಡರ್ ಮಾಡ್ತೀವಿ. ಟು ಅನಲೈಸ್ ದ ಟೈಮ್ ಎಫಿಷಿಯನ್ಸಿ ಆಫ್ ನಾನ್ ರಿಕರ್ಸಿವ್ ಅಲ್ಗಾರಿಥಮ್ಸ್ ಬೈ ಐಡೆಂಟಿಫೈಯಿಂಗ್ ದ ಬೇಸಿಕ್ ಆಪರೇಷನ್ ಆಫ್ ದ ಅಲ್ಗಾರಿಥಮ್. ಬೇಸಿಕ್ ಆಪರೇಷನ್ ಅಂದರೆ ಯಾವುದು? ಅರ್ಥಮೆಟಿಕ್ ಆಪರೇಷನ್ಸ್ ಇರೋದು. ದ ನಂಬರ್ ಆಫ್ ಟೈಮ್ಸ್ ಬೇಸಿಕ್ ಆಪರೇಷನ್ ಎಕ್ಸಿಕ್ಯೂಟ್ಸ್ ಆ್ಯಂಡ್ ಸೈಜ್ ಆಫ್ ಇನ್ಪುಟ್. ಇಲ್ಲಿ ನಾನ್ ರಿಕರ್ಸಿವ್ ಅಲ್ಗಾರಿಥಮ್ ಅಂದರೆ ಅಲ್ಗಾರಿಥಮ್ ತನ್ನಷ್ಟಕ್ಕೆ ತಾನೇ ಎಕ್ಸಿಕ್ಯೂಟ್ ಆಗ್ತಾ ಇದ್ದರೆ ಆ ಫಂಕ್ಷನ್ ಏನಾಗುತ್ತೆ? ರಿಕರ್ಷನ್ ಅಂದರೆ ಫಂಕ್ಷನ್ ಕಾಲ್ಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ರಿಕರ್ಷನ್. ನಾವು ಕಾಲ್ ಮಾಡಿದಾಗ ಮಾತ್ರ ಎಕ್ಸಿಕ್ಯೂಟ್ ಆದರೆ ಅದನ್ನು ನಾನ್ ರಿಕರ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಒಂದು ತೊಗೊಂಡಿದ್ದೀವಿ ನಾವು, ಮ್ಯಾಕ್ಸಿಮಮ್ ಆಫ್ ಎನ್ ಎಲಿಮೆಂಟ್ಸ್, ಒಂದು ಎಲಿಮೆಂಟ್ಸ್ ಇರುತ್ತೆ ಅದರಲ್ಲಿ ಯಾವುದು ದೊಡ್ಡ ಎಲಿಮೆಂಟ್ ಯಾವುದಿದೆ ಅದನ್ನು ಕಂಡುಹಿಡಿಯೋದು. ಫೈಂಡ್ ದ ಲಾರ್ಜೆಸ್ಟ್ ಎಲಿಮೆಂಟ್ಸ್ ಇನ್ ಎ ಲಿಸ್ಟ್ ಆಫ್ ಎನ್ ಎಲಿಮೆಂಟ್ಸ್. ಈಗ ಅಲ್ಗಾರಿಥಮ್ ನೇಮ್ ಮ್ಯಾಕ್ಸಿಮಮ್ ಆಫ್ ಎ ಅಂತ ತೊಗೊಂಡಿದ್ದೀವಿ. ಎ ಅಂದರೆ ಅರೇ, ಅರೇ ನೇಮ್. 0 to n-1 ಅಂದರೆ ಫಸ್ಟ್ ಎಲಿಮೆಂಟಿಂದ ಹಿಡಿದು ಲಾಸ್ಟ್ ಎಲಿಮೆಂಟ್ ತನಕನೂ ಕಂಪೇರ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಇನ್ಪುಟ್ ಏನು ಕೊಡ್ತೀವಿ? ಎನ್ ನಂಬರ್ ಆಫ್ ಎಲಿಮೆಂಟ್ಸ್, ಅದು ಏನು? ಅರೇ ಎ ಆಫ್ 0 to n-1. ಔಟ್ಪುಟ್ ನಮಗೆ ಅದರಲ್ಲಿ ಯಾವುದು ಲಾರ್ಜೆಸ್ಟ್ ಎಲಿಮೆಂಟ್ ಇರುತ್ತೆ ಅದು ಔಟ್ಪುಟ್ ಬರಬೇಕು. ಇಲ್ಲಿ ಮೆಥಡ್ ಅಂದರೆ ಅಲ್ಗಾರಿಥಮ್ ಸ್ಟಾರ್ಟ್ ಆಗುತ್ತೆ, ಲಾರ್ಜ್ ಇಸ್ ಈಕ್ವಲ್ ಟು ಎ ಆಫ್ 0. ಫಸ್ಟ್ ಎಲಿಮೆಂಟ್ ಏನಿರುತ್ತೆ ಅರೇ ಒಳಗಡೆ, ಫಸ್ಟ್ ಎಲಿಮೆಂಟ್ ಯಾವುದಿರುತ್ತೆ ಅದನ್ನು ಏನು ಮಾಡ್ತೀವಿ ನಾವು? ಫಸ್ಟ್ ಎಲಿಮೆಂಟ್ ಅಂತ ಕೊಡ್ತೀವಿ. ಆ ಅರೇಲಿರುವಂತಹ ಎಲಿಮೆಂಟ್, ಆ ಫಸ್ಟ್ ಎಲಿಮೆಂಟನ್ನು ಲಾರ್ಜ್ ಅಂತ ಅಸೈನ್ ಮಾಡ್ತೀವಿ. ಅಸೈನ್ ಮಾಡಿದ ಮೇಲೆ ಏನಾಗುತ್ತೆ? ಫಾರ್ ಐ ಈಜ್ ಈಕ್ವಲ್ ಟು 1 to n-1, ನೆಕ್ಸ್ಟ್ ಲೈನಲ್ಲಿ ನಾವು ಅದನ್ನು ಸೆಕೆಂಡ್ ಎಲಿಮೆಂಟ್, ಅರೇಲಿರುವಂತಹ ಸೆಕೆಂಡ್ ಎಲಿಮೆಂಟಿಂದ ಎನ್ ಮೈನಸ್ ಒನ್ ಅಂದರೆ ಲಾಸ್ಟ್ ಎಲಿಮೆಂಟ್ ತನಕ ಏನಾಗುತ್ತೆ ಚೆಕ್ ಮಾಡ್ತಾ ಬರ್ತೀವಿ. ಅಂದರೆ ಅದು ಎಲ್ಲ ಆ ಲೂಪಲ್ಲಿ ಸೆಕೆಂಡ್ ಎಲಿಮೆಂಟಿಂದ ಹಿಡಿದು ಲಾಸ್ಟ್ ಎಲಿಮೆಂಟ್ ತನಕನೂ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ಇನ್ಕ್ರಿಮೆಂಟ್ ಆಗುತ್ತೆ? ಅಲ್ಲ, ಇನ್ಕ್ರಿಮೆಂಟ್ ಲಾಸ್ಟ್ ತನಕನೂ ಇನ್ಕ್ರಿಮೆಂಟ್ ಆಗುತ್ತೆ. ಆ ಇನ್ಕ್ರಿಮೆಂಟ್ ಆಗುವಾಗ ನಾವು ಒಂದು ಕಂಡೀಷನನ್ನು ಬರಿತೀವಿ. ಇಫ್ ಎ ಆಫ್ ಐ ಇಸ್ ಎ ಆಫ್ ಐ ಅಂದರೆ ಯಾವುದು? ಸೆಕೆಂಡ್ ಎಲಿಮೆಂಟ್ ಒನ್ ಅಂತ ಕೊಟ್ಟಿರ್ತೀವಲ್ಲ, ಆ ಒನ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟು ಎ ಆಫ್ ಐ ಆಗುತ್ತೆ. ಲಾರ್ಜ್ ಅಂದರೆ ಫಸ್ಟ್ ಎಲಿಮೆಂಟ್, ಎ ಆಫ್ ಐ ಲಾರ್ಜ್ ಈಕ್ವಲ್ ಟು ಎ ಆಫ್ 0 ಅಂತ ತೊಗೊಂಡಿರ್ತೀವಿ. ಇಲ್ಲಿ ಐ ಇಸ್ ಈಕ್ವಲ್ ಟು 1 ಅಂತ ಕೊಡೋದ್ರಿಂದ ಏನಾಗುತ್ತೆ? ಸೆಕೆಂಡ್ ಎಲಿಮೆಂಟಿಂದ ಅದು ಸ್ಟಾರ್ಟ್ ಆಗುತ್ತೆ. ಲಾರ್ಜ್ ಇಫ್ ಎ ಆಫ್ ಐ ಇಸ್ ಗ್ರೇಟರ್ ದ್ಯಾನ್ ಲಾರ್ಜ್, ಈ ಕಂಡೀಷನ್ ಸ್ಯಾಟಿಸ್ಫೈ ಇದ್ರೆ ಏನಾಗುತ್ತೆ? ಲಾರ್ಜ್ ಈಸ್ ಈಕ್ವಲ್ ಟು ಎ ಆಫ್ ಐ. ಅಂದರೆ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ಗಿಂತ ಜಾಸ್ತಿ ಇದ್ದರೆ ಆ ಸೆಕೆಂಡ್ ಎಲಿಮೆಂಟ್ ಒಂದು ಲಾರ್ಜ್ ಆಗಿ ಅಸೈನ್ ಆಗುತ್ತೆ. ಅದು ಸಣ್ಣದಿದ್ದರೆ ಅಸೈನ್ ಆಗೋಲ್ಲ, ಫಸ್ಟ್ ಎಲಿಮೆಂಟ್ ಲಾರ್ಜ್ ಅಂತ ತೊಗೊಂಡಿದೆ. ಇದು ಇಫ್ ಕಂಡೀಷನ್ ಎಲ್ಲ ಅಪ್ ಟು ಎನ್ ಮೈನಸ್ ಒನ್ ಎಲಿಮೆಂಟ್ ತನಕನೂ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆದಮೇಲೆ ಲಾರ್ಜ್ ವ್ಯಾಲ್ಯೂ ನಮಗೆ ಲಾಸ್ಟಿಗೆ ರಿಟರ್ನ್ ಆಗುತ್ತೆ. ಇಫ್ ಕ್ಲೋಸ್ ಆಗಿ ಫಾರ್ ಕ್ಲೋಸ್ ಆದಮೇಲೆ ಲಾರ್ಜ್ ಎಲ್ಲಿ ಒಂದು ಸ್ಟಾಪ್ ಆಗಿರುತ್ತೆ ಆ ವ್ಯಾಲ್ಯೂ ನಮಗೆ ರಿಟರ್ನ್ ಆಗುತ್ತೆ. ಎಂಡ್ ಆಫ್ ದ ಮೆಥಡ್. ಇಲ್ಲಿ ಟು ಫೈಂಡ್ ದ ಟೈಮ್ ಎಫಿಷಿಯನ್ಸಿ ಆಫ್ ಅಲ್ಗಾರಿಥಮ್, ಅಲ್ಗಾರಿಥಮ್ ಟೈಮ್ ಎಫಿಷಿಯನ್ಸಿಯನ್ನು ಕಂಡುಹಿಡ್ತೀವಿ. ಕಂಡುಹಿಡಿಯೋದಕ್ಕೆ ನಾವು ಫಸ್ಟ್ ಸ್ಟೆಪ್ ಏನಿದೆ, ದ ಸೈಜ್ ಆಫ್ ಎನ್ ಅರೇ ಈಸ್ ಎನ್, ದ ಸೈಜ್ ಆಫ್ ಎನ್ ಅರೇ ಈಸ್ ಎನ್, ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎನ್ ಅರೇ.
ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಆ ನಂಬರ್ ಆಫ್ ಎಲಿಮೆಂಟ್ಸನ್ನು ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಟು ಐಡೆಂಟಿಫೈ ದ ಬೇಸಿಕ್ ಆಪರೇಷನ್, ಆಪರೇಷನನ್ನು ಐಡೆಂಟಿಫೈ ಮಾಡ್ತೀವಿ. ಇದರಲ್ಲಿ ಬೇಸಿಕ್ ಆಪರೇಷನ್ ಯಾವುದು, ಇಫ್ ಎ ಆಫ್ ಐ ಈಸ್ ಗ್ರೇಟರ್ ದೆನ್ ಲಾರ್ಜ್, ಇದು ಬೇಸಿಕ್ ಆಪರೇಷನ್. ಥರ್ಡ್ ಸ್ಟೆಪ್ ನಂಬರ್ ಆಫ್ ಲೂಪ್, ಎಷ್ಟು ಸಲ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಐ ಇಸ್ ಈಕ್ವಲ್ ಟು 1 to n-1, ದ ನಂಬರ್ ಆಫ್ ಟೈಮ್ಸ್ ದ ಕಂಪ್ಯಾರಿಷನ್ ಈಸ್ ಎಕ್ಸಿಕ್ಯೂಟೆಡ್, ದಟ್ ಈಸ್ ಎಕ್ಸಿಕ್ಯೂಟೆಡ್ ಒನ್ಸ್ ವೆನ್ ಕಂಟ್ರೋಲ್ ಎಂಟರ್ಸ್ ದ ಲೂಪ್. ಫಾರ್ ಐ ಇಸ್ ಈಕ್ವಲ್ ಟು 1 to n-1, ಡೂ ಇಫ್ ಎ ಆಫ್ ಐ ಈಸ್ ಗ್ರೇಟರ್ ದೆನ್ ಲಾರ್ಜ್. ಇಲ್ಲಿ ನಾವೊಂದು ಫಂಕ್ಷನನ್ನು ಬರ್ಕೋಬೇಕು, ದಟ್ ಫಂಕ್ಷನ್ ಈಸ್ ಫಂಕ್ಷನ್ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಸಮೇಷನ್ ಫ್ರಮ್ ಐ ಈಸ್ ಈಕ್ವಲ್ ಟು 1 to n-1. ಒನ್ ಅಂದರೆ ಲೋವರ್ ಬೌಂಡ್ ಅಂತ ಕರಿತೀವಿ, ಎನ್ ಮೈನಸ್ ಒನ್ ಅಂದರೆ ಲಾಸ್ಟ್ ಎಲಿಮೆಂಟ್, ಅಪ್ಪರ್ ಬೌಂಡ್ ಅಂತ ಕರಿತೀವಿ. ಇಲ್ಲಿ ನಮಗೆ ಒಂದು ಫಾರ್ಮುಲಾನ ಹಾಕಿದ್ದೀವಿ ನೋಡಿ, ಅಪ್ಪರ್ ಬೌಂಡ್ ಮೈನಸ್ ಲೋವರ್ ಬೌಂಡ್ ಪ್ಲಸ್ ಒನ್. ಅಪ್ಪರ್ ಬೌಂಡ್ ಅಂದರೆ ಯಾವುದು, ಎನ್ ಮೈನಸ್ ಒನ್. ಇಲ್ಲಿ ಮೈನಸ್ ಒನ್ ಬರ್ಕೋಬೇಕು, ಫಾರ್ಮುಲಾದಲ್ಲಿ ಮೈನಸ್ ಲೋವರ್ ಬೌಂಡ್ ಇರೋದ್ರಿಂದ ಮೈನಸ್ ಒನ್ ಪ್ಲಸ್ ಒನ್ ಅಂತ ಬರ್ಕೋಬೇಕು. ನಮಗೆ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಬರುತ್ತೆ, ಅದನ್ನು ನಾವು ಎಫ್ ಆಫ್ ಎನ್ ಈಸ್ ಬಿಲಾಂಗ್ಸ್ ಟು ಥೀಟಾ ಆಫ್ ಎನ್ ಅಂತ ಬರಿತೀವಿ. ಇದರ ಟೈಮ್ ಎಫಿಷಿಯನ್ಸಿ ನಮಗೆ ಎಷ್ಟು ಸಿಗುತ್ತೆ, ಥೀಟಾ ಆಫ್ ಎನ್. ನೆಕ್ಸ್ಟ್ ಕಾನ್ಸೆಪ್ಟ್, ಮ್ಯಾಥಮೆಟಿಕಲ್ ಅನಾಲಿಸಿಸ್ ಆಫ್ ರಿಕರ್ಸಿವ್ ಅಲ್ಗಾರಿದಮ್. ರಿಕರ್ಷನ್ ಅಂದರೆ ದ ಫಂಕ್ಷನ್ ಕಾಲ್ಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ರಿಕರ್ಷನ್. ಟು ಅನಲೈಸ್ ದ ಎಫಿಷಿಯನ್ಸಿ ಆಫ್ ರಿಕರ್ಸಿವ್ ಅಲ್ಗಾರಿದಮ್ ಈಸ್ ಬೈ ಐಡೆಂಟಿಫೈಯಿಂಗ್ ದ ಬೇಸಿಕ್ ಆಪರೇಷನ್, ಇನ್ಪುಟ್ ಸೈಜ್, ನಂಬರ್ ಆಫ್ ಟೈಮ್ಸ್ ದ ರಿಕರ್ಷನ್ ಫಂಕ್ಷನ್ ಕಾಲ್ಸ್ ಆ್ಯಂಡ್ ದ ನಂಬರ್ ಆಫ್ ಟೈಮ್ಸ್ ಬೇಸಿಕ್ ಆಪರೇಷನ್ ಎಕ್ಸಿಕ್ಯೂಟೆಡ್. ಇದರಲ್ಲಿ ಬೇಸಿಕ್ ಆಪರೇಷನ್ ಕೂಡ ತೊಗೊಳ್ತೀವಿ, ಆ ಬೇಸಿಕ್ ಆಪರೇಷನ್ ಎಷ್ಟೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಅದರ ಜೊತೆಗೆ ರಿಕರ್ಷನ್ ಫಂಕ್ಷನ್ ಕಾಲ್ಸ್ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್, ಇಲ್ಲಿ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಅಂದರೆ ಒಂದು ನಂಬರನ್ನು ತೊಗೊಂಡಾಗ ಅದನ್ನು ಡಿಕ್ರಿಮೆಂಟ್ ಮಾಡ್ತಾ ಬರ್ತೀವಿ, ಒನ್ ವ್ಯಾಲ್ಯೂ ಡಿಕ್ರಿಮೆಂಟ್ ಮಾಡಿ ಆ ರೀಸೆಂಟ್ ನಂಬರ್ ಏನಿರುತ್ತೆ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ ಇಲ್ಲಿ ತನಕ ಒನ್ ಬರೋವರೆಗೂ. ಕಂಪ್ಯೂಟ್ ದ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಯೂಸಿಂಗ್ ರಿಕರ್ಷನ್ ಮೆಥಡ್. ಎನ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 1 into 2 into 3 up to n, ಫಾರ್ ಎನ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಇಲ್ಲಿ ಡೆಫಿನೇಷನ್ ಪ್ರಕಾರ ಜೀರೋ ಫ್ಯಾಕ್ಟೋರಿಯಲ್, ಮ್ಯಾಥಮೆಟಿಕ್ಸಲ್ಲಿ ಜೀರೋ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 1 ಆ್ಯಂಡ್ ಕಂಪ್ಯೂಟ್ ಫಂಕ್ಷನ್ ಆಫ್ ಎನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎನ್ ಮೈನಸ್ 1 ಇಂಟು ಎನ್. ಎಫ್ ಅಂದರೆ ಇಲ್ಲಿ ನಾವು ಫ್ಯಾಕ್ಟೋರಿಯಲ್ ಅಂತ ತೊಗೊಳ್ತೀವಿ. ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಫ್ಯಾಕ್ಟೋರಿಯಲ್ ಆಫ್ ಎನ್ ಈಸ್ ಈಕ್ವಲ್ ಟು 1 ಇಫ್ ಎನ್ ಈಸ್ ಈಕ್ವಲ್ ಟು 0, ಫ್ಯಾಕ್ಟೋರಿಯಲ್ ಆಫ್ ಎನ್ ಮೈನಸ್ 1 ಇಂಟು 1 ಇಫ್ ಎನ್ ಈಸ್ ಗ್ರೇಟರ್ ದೆನ್ 0. ಇದ್ರ ಮೇಲೆ ನಾವೇನು ಮಾಡ್ತೀವಿ, ಅಲ್ಗಾರಿದಮ್ ಅನ್ನು ಬರಿತೀವಿ. ದಿಸ್ ಈಸ್ ದ ಅಲ್ಗಾರಿದಮ್ ಫಾರ್ ಫ್ಯಾಕ್ಟೋರಿಯಲ್ ಆಫ್ ಎನ್ ಯೂಸಿಂಗ್ ರಿಕರ್ಷನ್. ಅಲ್ಗಾರಿದಮ್ ನೇಮ್ ತೊಗೋಬೇಕು, ಇನ್ಪುಟ್ ಎನ್ ಅಂತ ತೊಗೊಳ್ತೀವಿ, ನಾನ್ ನೆಗೆಟಿವ್ ಇಂಟೀಜರ್. ಔಟ್ಪುಟ್ ನಮಗೆ ಫ್ಯಾಕ್ಟೋರಿಯಲ್ ಆಫ್ ಎನ್ ರಿಟರ್ನ್ ಆಗಬೇಕು. ಮೆಥಡ್ ಇಫ್ ಎನ್ ಈಸ್ ಈಕ್ವಲ್ ಟು 0 ದೆನ್ ರಿಟರ್ನ್ 1, ಎನ್ ವ್ಯಾಲ್ಯೂ 0 ಇದ್ದರೆ 1 ಆನ್ಸರ್ ರಿಟರ್ನ್ ಆಗಬೇಕು, ಎಲ್ಸ್ ರಿಟರ್ನ್ ಫ್ಯಾಕ್ಟೋರಿಯಲ್ ಆಫ್ ಎನ್ ಮೈನಸ್ 1 ಇಂಟು ಎನ್. 2 ಇದ್ದರೆ 2 minus 1 into 2, 1 into 2 ಏನಾಗುತ್ತೆ 2 ಆಗುತ್ತೆ, 2 factorial is equal to 2. ಇದೇನಾಗುತ್ತೆ ರಿಕರ್ಸಿವ್ಲಿ, ಫ್ಯಾಕ್ಟೋರಿಯಲ್ ಆಫ್ 4 ಇತ್ತು ಅಂದರೆ ಫ್ಯಾಕ್ಟೋರಿಯಲ್ ಆಫ್ 3 ಆಗುತ್ತೆ, ಮತ್ತೆ ಅದು ಕಾಲ ಆಗಿಬಿಟ್ಟು ಫ್ಯಾಕ್ಟೋರಿಯಲ್ ಆಫ್ 2 ಆಗುತ್ತೆ, ಫ್ಯಾಕ್ಟೋರಿಯಲ್ ಆಫ್ 1 ಆಗುತ್ತೆ. ಅದನ್ನೇ ನಾವು ಇದರಲ್ಲಿ ತೋರಿಸಿದ್ದೀವಿ, ರಿಕರ್ಸಿವ್ಲಿ ಫ್ಯಾಕ್ಟೋರಿಯಲ್ ಆಫ್ 4 is equal to 24 ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂದರೆ ಈ ಎನ್ ವ್ಯಾಲ್ಯೂ ಏನಿದೆ ಅದು ಡಿಕ್ರಿಮೆಂಟ್ ಆಗ್ತಾ ಬರುತ್ತೆ, ಒಂದೊಂದು ವ್ಯಾಲ್ಯೂ ಡಿಕ್ರಿಮೆಂಟ್ ಆಗ್ತಾ ಬರುತ್ತೆ. 4 ಇರೋದು 3 ಆಗುತ್ತೆ, ಸೆಕೆಂಡ್ ಇಟ್ರೇಷನಲ್ಲಿ 2 ಆಗುತ್ತೆ, 3rd ಇಟ್ರೇಷನಲ್ಲಿ 2 ಆಗುತ್ತೆ, 4th ಇಟ್ರೇಷನಲ್ಲಿ 1 ಆಗುತ್ತೆ, ಅಪ್ ಟು ಎನ್ ಈಸ್ ಈಕ್ವಲ್ ಟು 0 ತನಕ ಬರೋ ತನಕ ಕೂಡ ಅದು ರಿಪೀಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆದಮೇಲೆ ನಮಗೆ 24 ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಇದನ್ನು ಟೈಮ್ ಎಫಿಷಿಯನ್ಸಿ ಅನಲೈಸ್ ಮಾಡೋದಕ್ಕೆ ನಾವು ಇನ್ಪುಟ್ ಸೈಜನ್ನು ಕನ್ಸಿಡರ್ ಮಾಡ್ತೀವಿ, ಬೇಸಿಕ್ ಆಪರೇಷನನ್ನು ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಬೇಸಿಕ್ ಆಪರೇಷನ್ ಯಾವುದಾದರೆ ಫ್ಯಾಕ್ಟೋರಿಯಲ್ ಆಫ್ ಎನ್ ಮೈನಸ್ 1 ಇಂಟು ಎನ್. ಇದನ್ನು ನಾವು ಟೋಟಲ್ ನಂಬರ್ ಆಫ್ ಟೈಮ್ಸ್ ದ ರಿಕರ್ಷನ್ ಫಂಕ್ಷನ್ ಕಾಲ್ಡ್, ಎಷ್ಟು ಸಲ ಅದು ರಿಕರ್ಷನ್ ಫಂಕ್ಷನ್ ಕಾಲ್ ಆಗುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಫಂಕ್ಷನ್ನಲ್ಲಿ ನಾವು ಬರೀಬೇಕಾದ್ರೆ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು 0, ಇಫ್ ಎನ್ ಈಸ್ ಈಕ್ವಲ್ ಟು 0, ಎನ್ ಈಸ್ ಈಕ್ವಲ್ ಟು 0 ಇದ್ದರೆ ನಮಗೆ 1 ಬರಬೇಕು, ಅಲ್ಲಿ 0 ಆಗಿದೆ ಅದನ್ನು ಸರಿ ಮಾಡ್ಕೋಬೇಕು. ದಟ್ ಈಸ್ ಇಫ್ ಎನ್ ಈಸ್ ಈಕ್ವಲ್ ಟು 0 ದ ಆನ್ಸರ್ ವಿಲ್ ಬಿ ದ 1, ಅದರ್ವೈಸ್ ಎಫ್ ಆಫ್ ಎನ್ ಮೈನಸ್ 1 ಪ್ಲಸ್ 1, ಎಫ್ ಆಫ್ ಎನ್ ಮೈನಸ್ 1 ಪ್ಲಸ್ 1, ಎನ್ ಮೈನಸ್ 2 ಪ್ಲಸ್ 1 ಪ್ಲಸ್ 1. ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋದಾಗ ಎನ್ ಮೈನಸ್ ಐ ಪ್ಲಸ್ ಐ ಆಗುತ್ತೆ, ನಮಗೆ ಆನ್ಸರ್ ಏನು ಬರುತ್ತೆ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಬರುತ್ತೆ. ಎಫ್ ಆಫ್ ಎನ್ ಬಿಲಾಂಗ್ಸ್ ಟು ಥೀಟಾ ಆಫ್ ಎನ್. ಇಲ್ಲಿ 0 ಅಲ್ಲ, ಅದು
1 ಆಗಬೇಕು f ಆಫ್ n = 1 if n = 0 f ಆಫ್ n - 1 plus 1 ಅದರ್ವೈಸ್ ಟವರ್ ಆಫ್ ಹನಾಯ್ ಟವರ್ ಆಫ್ ಹನಾಯ್ ಈಸ್ ಎ ಮ್ಯಾಥಮೆಟಿಕಲ್ ಪಜಲ್ ವಿಚ್ ಕನ್ಸಿಸ್ಟ್ ಆಫ್ 3 ಟವರ್ಸ್ ಈ ಟವರ್ ಆಫ್ ಹನಾಯಲ್ಲಿ 3 ಪಿಲ್ಲರ್ ಇರುತ್ತೆ ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ನಾವು ಪಿಲ್ಲರನ್ನು ಮೂವ್ ಮಾಡಬೇಕು ಕಂಡೀಷನ್ ಏನಪ್ಪ ಅಂದರೆ ಒಂದು ಸಲಕ್ಕೆ ಒಂದೇ ಪ್ಲೇಟನ್ನು ಕಳಿಸ್ಬೇಕು ಅದು ಕಡಿಮೆ ಶಾರ್ಟೆಸ್ಟ್ ಮೂವನ್ನು ತೊಗೋಬೇಕು ಜಾಸ್ತಿ ಮೂವ್ ತೊಗೋಬಾರ್ದು ಇಲ್ಲಿ ಸಿ ಏನಾಗಬೇಕು ಡೆಸ್ಟಿನೇಷನಲ್ಲಿ ಕೆಳಗಡೆ ಬರಬೇಕು ಅದರ ಮೇಲೆ ಬಿ ಬರಬೇಕು ಅದರ ಮೇಲೆ ಎ ಬರಬೇಕು ಅದು ಕಂಡೀಷನ್ ಇಲ್ಲಿ 3 ಕಂಡೀಷನನ್ನು ಕೊಟ್ಟಿದ್ದಾನೆ ಓನ್ಲಿ ಒನ್ ಡಿಸ್ಕ್ ಕ್ಯಾನ್ ಬಿ ಮೂವ್ಡ್ ಅಮಂಗ್ ದ ಪೆಗ್ ಅಟ್ ಎ ಟೈಮ್ ಓನ್ಲಿ ದ ಡಿಸ್ಕ್ ಆನ್ ದ ಟಾಪ್ ಕ್ಯಾನ್ ಬಿ ಮೂವ್ಡ್ ದ ಸ್ಮಾಲರ್ ಡಿಸ್ಕ್ ಮಸ್ಟ್ ಆಲ್ವೇಸ್ ಬಿ ಆನ್ ಟಾಪ್ ಆಫ್ ದ ಲಾರ್ಜರ್ ಡಿಸ್ಕ್ ಆವಾಗ ಏನು ಮಾಡಬೇಕು ಎ ಅನ್ನು ತೆಗೆದು ನಾವು ಡೆಸ್ಟಿನೇಷನಿಗೆ ಸೆಂಡ್ ಮಾಡ್ತೀವಿ ಸೆಕೆಂಡ್ ಪಾಸಲ್ಲಿ ಥರ್ಡ್ ಪಾಸಲ್ಲಿ ಬಿ ಅನ್ನು ತೆಗೆದು ಆಕ್ಸಿಲರಿಗೆ ಪಾಸ್ ಮಾಡ್ತೀವಿ ಮತ್ತೆ ಎ ಅನ್ನು ತೆಗೆದು ಆಕ್ಸಿಲರಿಗೆ ಪಾಸ್ ಮಾಡಿ ಸಿ ಅನ್ನು ಡೆಸ್ಟಿನೇಷನಿಗೆ ಹಾಕ್ತೀವಿ ಈ ಆಕ್ಸಿಲರಿ ಅನ್ನೋದು ಟೆಂಪ್ರರಿಗೆ ಯೂಸ್ ಮಾಡ್ತೀವಿ ನಾವು ಮೂಮೆಂಟ್ ಮಾಡೋದಕ್ಕೆ ಮಾತ್ರ ಆ ಪಿಲ್ಲರನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಎ ತೆಗೆದು ಸೋರ್ಸಿಗೆ ಹಾಕ್ತೀವಿ ಬಿ ಅನ್ನು ತೆಗೆದು ಡೆಸ್ಟಿನೇಷನಿಗೆ ಹಾಕಿ ಲಾಸ್ಟ್ ಪಾಸ್ ಎ ತೆಗೆದು ಡೆಸ್ಟಿನೇಷನಿಗೆ ಹಾಕ್ತೀವಿ ಅದನ್ನು ಇದರಲ್ಲಿ ನಾವು ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3ಯಲ್ಲಿ ಬರೆದಾಗ ಸ್ಟೆಪ್ 1 ಮೂವ್ ಎನ್ ಮೈನಸ್ 1 ಡಿಸ್ಕ್ ಫ್ರಮ್ ಸೋರ್ಸ್ ಟು ಆಕ್ಸಿಲರಿ ಸ್ಟೆಪ್ 2 ಮೂವ್ ಎನ್ ಡಿಸ್ಕ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಮೂವ್ ಎನ್ ಮೈನಸ್ 1 ಡಿಸ್ಕ್ ಫ್ರಮ್ ಆಕ್ಸಿಲರಿ ಟು ಡೆಸ್ಟಿನೇಷನ್ ಇದನ್ನು ಅಲ್ಗಾರಿದಮ್ ಬರೀಬೇಕು ಈ ಅಲ್ಗಾರಿದಮಲ್ಲಿ ನಾವು 3 ವೇರಿಯೇಬಲನ್ನು ತೊಗೊಳ್ತೀವಿ ಸೋರ್ಸ್ ಆಕ್ಸಿಲರಿ ಡೆಸ್ಟಿನೇಷನ್ ಇಫ್ ಎನ್ ಇಸ್ ಈಕ್ವಲ್ ಟು 1 ಪ್ರಿಂಟ್ ಮೂವ್ ಎನ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಒಂದೇ ಪ್ಲೇಟ್ ಇತ್ತು ಅಂದರೆ ಸೋರ್ಸಿಂದ ಡೆಸ್ಟಿನೇಷನ್ ಮೂವ್ ಮಾಡ್ತೀವಿ ಅಥವಾ 2 ಇತ್ತು ಅಂದರೆ ಏನು ಮಾಡ್ತೀವಿ ಫಸ್ಟ್ ಅದನ್ನು ಆಕ್ಸಿಲರಿ ಹಾಕ್ತೀವಿ ಸೋರ್ಸ್ ಕಮ ಆಕ್ಸಿಲರಿ ಹಾಕ್ತೀವಿ ಆಮೇಲೆ ಆಕ್ಸಿಲರಿ ಕಮ ಡೆಸ್ಟಿನೇಷನ್ ಕಮ ಸೋರ್ಸಿಗೆ ಹಾಕ್ತೀವಿ ಇಲ್ಲಿ ಟವರ್ ಆಫ್ ಅನ್ನ ಅನ್ನೋದು ಫಂಕ್ಷನ್ ನೇಮ್ ಇದರದ್ದು ಕೂಡ ಟೈಮ್ ಎಫಿಷಿಯನ್ಸಿಯನ್ನು ಕಂಡುಹಿಡಿಬೇಕು ಟೈಮ್ ಎಫಿಷಿಯನ್ಸಿಯನ್ನು ಕಂಡುಹಿಡಿದಕ್ಕೆ ನಾವು ಎನ್ ಪ್ಯಾರಾಮೀಟರ್ ಇನ್ಪುಟ್ ಸೈಜ್ ಕನ್ಸಿಡರ್ ಮಾಡ್ತೀವಿ ಬೇಸಿಕ್ ಆಪರೇಷನನ್ನು ಕೂಡ ನಾವು ಇದನ್ನು ಕಂಡಕ್ಟ್ ಮಾಡ್ಬೋದು ಇದರಲ್ಲಿ 3 ಆಪರೇಷನ್ ಬರುತ್ತೆ ಒಂದು ಸೋರ್ಸ್ ಟು ಆಕ್ಸಿಲರಿ ಆಕ್ಸಿಲರಿ ಟು ಡೆಸ್ಟಿನೇಷನ್ ಆಮೇಲೆ ಸೋರ್ಸ್ ಟು ಡೆಸ್ಟಿನೇಷನ್ ಬರುತ್ತೆ ದ ಟೋಟಲ್ ನಂಬರ್ ಆಫ್ ಡಿಸ್ಕ್ ಮೋಡ್ 1 ಇಫ್ ಎನ್ ಇಸ್ ಈಕ್ವಲ್ ಟು 1 ಇಫ್ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎನ್ ಮೈನಸ್ 1 ಪ್ಲಸ್ ಎಫ್ ಆಫ್ ಎನ್ ಮೈನಸ್ 1 ಪ್ಲಸ್ 1 ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 2 ಟು ದ ಪವರ್ ಎನ್ ಆನ್ಸರ್ ಬರುತ್ತೆ ಎಫ್ ಆಫ್ ಎನ್ ಬಿಲಾಂಗ್ಸ್ ಟು 2 ಟು ದ ಪವರ್ ಎನ್ ಇದು ಸಮ್ಮರಿ ಪಾರ್ಟ್ ಇದೆ ಸಮ್ಮರಿ ಪಾರ್ಟಲ್ಲಿ ಡೆಫಿನೇಷನ್ಸ್ ಇದೆ ಇಲ್ಲಿಗೆ ಸೆಕೆಂಡ್ ಸಿ ಒ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಇಂಪಾರ್ಟೆಂಟ್ ಆಮೇಲೆ ಟವರ್ ಆಫ್ ಹನಾಯಿ ಇನ್ನೊಂದು ಮ್ಯಾಕ್ಸಿಮಮ್ ಎಲಿಮೆಂಟ್ ಲಾರ್ಜೆಸ್ಟ್ ಎಲಿಮೆಂಟ್ ಅಮಂಗ್ ಎನ್ ಎಲಿಮೆಂಟ್ಸ್ ಇವು 3 ಕೂಡ ಇಂಪಾರ್ಟೆಂಟ್ ಇದನ್ನು ನೆಗ್ಲಿಯನ್ಸಿ ಮಾಡೋದೇ ಕಲಿಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ನಾನು 3rd ಸಿ ಒ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು